ಇದೇನ್ರಿ ರಾಮ್ಭಟ್ರೆ ಗಾಳಿ ಬೀಸ್ಕೊಂತ ಕೂತಿದ್ದೀರಲ್ಲ? ನಮ್ ಕೆಲಸನೇ ಗಾಳಿ ಹೊಡಿತಾ ಇದೀವಿ, ಏನ್ ಮಾಡಿ? ಅದು ನಿಜಾನೆ ಅನ್ನಿ. ಅಲ್ಲ, ಇದೇನ್ರಿ ರಾಮ ರಾಮ ಅನ್ನೋದು ಬಿಟ್ಟು ಅಲ್ಲ ಅಲ್ಲ ಅಂತ ಇದ್ದೀರಾ? ಅಲ್ಲ ಅಲ್ಲ ರೀ, ನಿಜ ಬೇಡ್ರಿ. ಅಲ್ಲ ಅಲ್ಲಾನೆ. ಅಯ್ಯೋ ರಾಮ 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 ರಾಮ, ನಾನು ಹೇಳಿದ ಅಲ್ಲ ಆ ಅಲ್ಲ ಅಲ್ಲ ಅಂದೆ. ಓಹೋ ಹಾಗೋ. ಅಲ್ಲ ಶಾಂಭಟ್ರೆ, ನನ್ನ ಜಾತಕದಲ್ಲಿ ರಾಜಯೋಗ ಇದ್ರೂ ಯಾಕೆ ಹೀಗಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದು ರಾಜಯೋಗನೋ ಅಥವಾ ನೀಚ ಭಂಗ ರಾಜಯೋಗನೋ? ಅಲ್ಲ ರೀ, ನನ್ನ ಜಾತಕದಲ್ಲಿ ನಾಲ್ಕು ಗ್ರಹಗಳು ಉಚ್ಚ ಸ್ಥಾನಗಳಲ್ಲಿವೆ. ಆದ್ರೂ ಒಂದು ಉಚ್ಚ ಗ್ರಹನ ಮತ್ತೊಂದು ಉಚ್ಚ ಗ್ರಹ ನೋಡಿದ್ರೆ ಆ ವ್ಯಕ್ತಿ ಭಿಕ್ಷೆ ಎತ್ತುತ್ತಾನೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ಯಲ್ಲ. ಅಲ್ರಿ, ನನಗೆ ಗೊತ್ತಿಲ್ದಿರೋ ವಿಷಯ ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಮೊನ್ನೆ ಆ ಗೋವಿಂದ ಭಟ್ರು, ಗೋವಿಂದ ಭಟ್ಟ ಅನ್ನಿ, ಮರ್ಯಾದೆ ಅನ್ನೋದು ಏನಾದ್ರೂ ಇದ್ರೆ ಅದು ನನಗಿರ್ಲಿ. ಆ ಗೋವಿಂದ ಭಟ್ಟ ಮನುಷ್ಯರನ್ನ ಮಾತಿನ ಮೋಡಿಯಿಂದ ಮರಳು ಮಾಡಿ ಮರ್ಯಾದೆ ಪಡಿತಾ ಇದ್ದಾನೆ. ಅದಕ್ಕೆ ನಮ್ ಕೈಗೆ ಯಾರು ಸಿಗ್ತಾ ಇಲ್ಲ. ಸದ್ಯ ಭೀಷಣಿಗೆ ಆದ್ರೂ ಸಿಗ್ತಾರ ನಿಮ್ ಕೈಗೆ? ರೇ ರೇ ರೇ, ಬನ್ರಿ ಇಲ್ಲಿ. ನಿಮ್ಮನ್ನೇ ರೀ, ಬನ್ರಿ ಇಲ್ಲಿ ಬನ್ರಿ. ಯಾಕೆ ಎಲ್ಲಿ ಹೋಗ್ತಾ ಇದ್ದೀರಿ? ಗೋವಿಂದ ಭಟ್ರ ಮನೆಗೆ. ಯಾಕೆ? ಶಾಸ್ತ್ರ ಕೇಳಕ್ಕೆ. ಯಾಕೆ? ನಿಮ್ ಕಣ್ಣಿಗೆ ನಾವು ಶಾಸ್ತ್ರ ಹೇಳೋರ ಕಾಣಲ್ವೇ? ಓಹೋ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ನೀವೆಲ್ಲ ನಿಮ್ ಮನೆ ಮುಂದೆ ಹಾಕಿರೋ ಫಲಕನು ಕಾಣಿಸ್ತಾ ಇದೆ, ಅದ್ರಲ್ಲಿ ಬರ್ದಿರೋದು ಕಾಣ್ತಾ ಇದೆ. ಅಷ್ಟು ಗೊತ್ತಿದ್ದು ನೀವು ಆ ಗೋವಿಂದ ಭಟ್ರ ಮನೆಗೆ ಶಾಸ್ತ್ರ ಕೇಳಕ್ ಹೋಗ್ತಾ ಇದ್ದೀರಲ್ರಿ? ಅಲ್ಲ ಸ್ವಾಮಿ, ನಿಮ್ ಹತ್ರನೇ ಬರ್ತಾ ಐತೆ. ಆದ್ರೆ ನಿಮ್ ಮನೆ ಮುಂದೆ ಹಾಕಿರೋ ಫಲಕ ನೋಡಿ ಹೆದರಿಕೆ ಆಯ್ತು, ಅದಕ್ಕೆ ಬರ್ಲಿಲ್ಲ. ಯಾಕೆ? ಆ ಫಲಕದಲ್ಲಿ ರಾಮ್ ಶ್ಯಾಮ್ ಜ್ಯೋತಿಷಾಲಯ ಅಂತ ಬರ್ದಿಲ್ವೇ? ಇವರೇ ರಾಮ್, ಇವರೇ ಶ್ಯಾಮ್. ನಿಮ್ ಫಲಕನ ಒಂದ್ಸತಿ ನೀವೇ ಓದ್ ನೋಡಿ, ನೀವ್ ಎಷ್ಟು ಮಟ್ಟಿಗೆ ಜ್ಯೋತಿಷ ಹೇಳ್ತೀರಂತ ಗೊತ್ತಾಗುತ್ತೆ. ಇದೇನ್ರಿ ಜ್ಯೋತಿಷ್ಯಾಲಯ ಅಂತ ಬರೆಯೋದಕ್ಕೆ ಜ್ಯೋತಿಷ್ಯ ಲಯ ಅಂತ ಬರೆದಿದ್ದಾರೆ. ಅಂದ್ರೆ ಜ್ಯೋತಿಷ್ಯ ಇಲ್ಲಿ ಲಯ ಆಗತ್ತೆ. ಅದಕ್ಕೆ ಯಾರು ಇಲ್ಲಿಗೆ ಬರ್ತಾ ಇಲ್ಲ ನಮ್ಮ ಹತ್ರ. ಹೌದಲ್ಲ, ಈ ತಪ್ಪನ್ನ ಇದುವರೆಗೂ ಯಾರು ಗಮನಿಸಲಿಲ್ವಲ್ಲ? ನಾನೇ ಗಮನಿಸ್ಲಿಲ್ಲ, ಇದು ಬೇರೆಯವ್ರನ್ನ ಅನ್ನೋದು. ಅದು ಸರಿ, ಈ ತಪ್ಪನ್ನ ಅವನ್ ಹಾಕೊಂಡಿರ್ದ? ಆ ಮೂರ್ಖ ನಮಗಿಂತ ಬುದ್ಧಿವಂತರ ಆಗಿರ್ಬೇಕು. ನಾಳೆನೇ ಇದು ಸರಿಯಾಗಿ ಬರ್ಸ್ಬೇಕು. ಸ್ವಲ್ಪ ನಿಂತ್ಕೊಳ್ಳ್ರಿ, ಬರ್ಲಿ ಬನ್ರಿ ಇಲ್ಲಿ. ಅಲ್ಲ ಸ್ವಾಮಿ, ಅವಸರದ ಕೆಲಸ ಹೋಗಿ ಮುಗಿಸ್ಕೊಂಡು ಬರ್ತೀನಿ. ನೀವು ಹೋಗೋ ಕೆಲಸ ಆಗುತ್ತೋ ಇಲ್ಲೋ ಅಂತ ಎರಡೇ ಘಳಿಗೆಯಲ್ಲಿ ಗುಣಕರ ಪಗಕರ ಹಾಕಿ ಕೂಡಿ ಕಳೆದು ತಕ್ಷಣ ಹೇಳ್ಬಿಡ್ತೇನೆ. ನೀವು ಇಷ್ಟೆಲ್ಲ ಮಾಡಿ ಹೇಳೋದ್ರೊಳಗ ಆ ಕೆಲಸ ಇಲ್ಲೇ ಆಗಿಬಿಡುತ್ತ. ಅಂತದ್ ಯಾವುದೇ ಕೆಲಸ ಇದೆ ಭಟ್ರೆ? ರಾತ್ರಿ ಮನೆಯಾಗ ನಮ್ಮ ಮಗ ಮಕ್ಕೊಂಡಾಗ ಕಟ ಕಟ ಅಂತ ಹಲ್ಲು ಕಡಿತಾನ, ಹೆದರಿ ಬೆಚ್ಚ ಬೀಳ್ತಾನ. ಅದಕ್ಕೆ ಏನ್ ಮಾಡಿದ್ರಿ ಅಪ್ಪ? ತಾಯಿ ಶಾಕಂಬರಿ, ಇದನ್ನ ನಿನ್ನ ಮಗನ ಕೊರಳಲ್ಲಿ ಕಟ್ಟು, ಅವನ ಕಾಯಿಲೆ ಗುಣವಾಗುತ್ತೆ. ಬರ್ತೀನಪ್ಪ. ಒಳ್ಳೇದಾಗ್ಲಿ. ತಮ್ಮ ವಿಷಯ ಏನ್ ಅಜ್ಜ? ಗುರುಗಳೇ, ನಮ್ಮ ಆಟ ಹೀಗ್ಲಿಕ್ಕೆ ಹೋದ್ರೆ ಅದು ರಕ್ತ ಹಿಡ್ತದೆ, ಅದಕ್ಕೆ ಏನ್ ಮಾಡ್ಬೇಕು ಗುರುಗಳೇ? ಈ ತೀರ್ಥನ ನಿಮ್ಮ ಆಕ್ಲಿಗೆ ಸ್ವಲ್ಪ ಕುಡಿಸಿ, ಸ್ವಲ್ಪ ಕೆಚ್ಚಲಿನೂ ಸವರಿ, ಎಲ್ಲ ಗುಣವಾಗುತ್ತೆ. ನಿನ್ ವಿಷಯ ಏನು ಮಲ್ಲಣ್ಣ? ಗುರುಗಳೇ, ನನ್ನ ಮಗನಿಗೆ ಮಗ ಹುಟ್ಟಿದಾನೆ, ಅದಕ್ಕೆ ಅವನು ನಾಮಕರಣ ಮಾಡಬೇಕು. ಮುಂದಿನ ಗುರುವಾರ ಬೆಳಿಗ್ಗೆ 9 ಗಂಟೆಗೆ ಮುಹೂರ್ತ ಬಹಳ ಚೆನ್ನಾಗಿದೆ. ಹೆಸರು ಗುರುಬಸವ ಅಂತೀರಿ, ಎಲ್ಲ ಒಳ್ಳೇದಾಗುತ್ತೆ.
ನಮಸ್ಕಾರ ಗುರುಗಳೇ. ಶಿವ ಒಳ್ಳೆಯದು ಮಾಡಿ. ಶರೀಫ, ಚರಂತಯ್ಯ ಸ್ವಾಮಿಗಳು ಪ್ರಭುವಿಂದ ಲೀಲೆ ಪ್ರವಚನ ಮಾಡ್ತಾರಂತೆ, ನೀನು ಬರೋದಿಲ್ವೇನು? ಹೌದೇ, ಬಹಳ ಸಂತೋಷ. 6 ಶಾಸ್ತ್ರಗಳು 18 ಪುರಾಣಗಳು ನನ್ನ ಬಗಲಲ್ಲಿ, ಪ್ರಭುವಿಂದ ಲೀಲೆ ನನ್ನ ತಲೆಯ ಮೇಲೆ ಅಂತ ಭಾವಿಸು. ನಾನು ಬರದೇ ಇರೋಕ್ ಸಾಧ್ಯವೇ? ಇವನ್ನೆಲ್ಲ ಮನೇಲಿ ಇಟ್ಟು ಈಗಲೇ ಬರ್ತೀನಿ. ಆಯ್ತು. ಆಹಾ, ನಮ್ಮ ಶರೀಫನಿಗೆ ಪ್ರಭುಲಿಂಗ ಲೀಲೆ ಬಗ್ಗೆ ಎಷ್ಟು ಅಭಿಮಾನ, ಎಷ್ಟು ಗೌರವ, ಅದೆಷ್ಟು ಭಕ್ತಿ. ಆಹಾ, ಬಾಜಿ ಬೇಟೆ, ಇದರಲ್ಲಿ ತರಕಾರಿ ಇದೆ ತಗೊಳ್ಳಿ. ಮಾಜಿ, ಚರಂತಯ್ಯ ಸ್ವಾಮಿಗಳು ಪ್ರಭುಲಿಂಗಲೀಲೆ ಪ್ರವಚನ ಮಾಡ್ತಾರಂತೆ, ನಾ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಬೇಗ ಬಂದ್ಬಿಡಪ್ಪ. ಆಯ್ತು ಮಾಜಿ. ಈ ತರ ಇವನು ಪುರಾಣ ಪ್ರವಚನ ಅಂತ ಹೋಗ್ತಾ ಇದ್ರೆ ಮನೆ ನಡೆಯೋದು ಹೇಗೆ? ಅಲ್ಲಾನೇ ಕಾಪಾಡ್ಬೇಕು. ಭಕ್ತಾಗ್ರೇಸರ ನಿಜಗುಣ ಶಿವಯೋಗಿ ಸ್ವರೂಪ ಪ್ರವಚನ ಧುಳಿನ ಷಟ್ಸ್ಥಳ ಚಕ್ರವರ್ತಿ ಕುಲಗೂರು ಹಿರೇಮಠದ ಪಟ್ಟದ ಚರಮೂರ್ತಿ ಶ್ರೀ ಶ್ರೀ ಚರಂತಯ್ಯ ಸ್ವಾಮಿಗಳು ಭೂಪರ ಭೂಪರ. ಈಗ ಶ್ರೀ 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 ಮಹಾಸ್ವಾಮಿಗಳವರು ಪ್ರಭುಲಿಂಗ ಲೀಲೆಯ ಪ್ರವಚನವನ್ನು ಮಾಡುವರು. ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಕೇಳಿ ಗುರುಗಳ ಹಾಗೂ ಪರಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಓಂ ಗುರುಭ್ಯೋ ನಮಃ. ಪ್ರಭುಲಿಂಗಲೀಲೆ ಎಂದರೆ ಪ್ರಭುಲಿಂಗಲೀಲೆ, ಅದಕ್ಕೆ ಸರಿಸಮಾನ ಗ್ರಂಥವಿಲ್ಲ. ಇದನ್ನು ರಚಿಸಿದ ಕವಿ ಚಾಮರಸ ತನ್ನ ಪಾಂಡಿತ್ಯ ಪ್ರತಿಭೆಯನ್ನು, ಕವಿತಾ ಚಾತುರ್ಯವನ್ನು, ಪ್ರಾಸ ಅನುಪ್ರಾಸಗಳನ್ನು ಈ ಕಾವ್ಯದಲ್ಲಿ ಪ್ರತಿಪದ್ಯದಲ್ಲಿಯೂ ತೋರಿದ್ದಾನೆ. ಈ ಕಾವ್ಯವನ್ನು ಷಟ್ಪದಿಯಲ್ಲಿ ಬರೆದಿದ್ದಾನೆ. ಷಟ್ಪದಿ ಎಂದರೇನು? ಷಟ್ಪದಿ ಎಂದರೆ 6 ಪಾದಗಳು ಎಂದು ಅರ್ಥ. ಅಷ್ಟೇ ಅಲ್ಲ, ದುಂಬಿ ಎಂಬ ಇನ್ನೊಂದು ಅರ್ಥವೂ ಇದೆ. ದುಂಬಿ ಅಂದರೆ ಏನು? ಅದು ಒಂದು ಕಡೆ ನಿಲ್ಲುವುದಿಲ್ಲ, ಹೂವಿನಿಂದ ಹೂವಿಗೆ ಹಾರುವ ಚಂಚಲ ಸ್ವಭಾವದ ಒಂದು ಕೀಟ. ಓಂಕಾರವನ್ನು ಬಿಟ್ಟು ಝೇಂಕಾರವನ್ನು ಮಾಡುತ್ತದೆ. ಇಂಥ ದುಂಬಿಗಳನ್ನು ಒಟ್ಟುಗೂಡಿಸಿದಾತನೇ ಚಾಮರಸ ಕವಿ. ಈ ಕಾವ್ಯದಲ್ಲಿ ಚಾಮರಸ ಕವಿ ಈಶ್ವರನ ಬಗ್ಗೆ ಹೇಳುತ್ತಾ, ಹುಟ್ಟಿಸುವ ಗುಣವೊಂದ ಬ್ರಹ್ಮಗೆ, ಹುಟ್ಟಿಸುವ ರಕ್ಷಿಸುವ ಗುಣವನ್ನು ನೆಟ್ಟನ ವಿಷ್ಣುವಿಗೆ, ರುದ್ರನೆನಿಪ್ಪ ಮಹಿಮಂಗೆ ಕಟ್ಟಳೆಯ ನಳವಡಿಸಿ ಪಟ್ಟವ ಕಟ್ಟಿ ಕರುಣಿಸಿ ಮೆರದನೆಮ್ಮಯ್ಯ ಗುರು ಗುಹೇಶ್ವರನು. ಹುಟ್ಟಿಸುವ ಗುಣವೊಂದ ಬ್ರಹ್ಮಗೆ ಅಂದರೆ ಬ್ರಹ್ಮದೇವನಿಗೆ ಸೃಷ್ಟಿ ಮಾಡುವ ಗುಣವೊಂದನ್ನು ಮಾತ್ರ ಕೊಟ್ಟನು. ಹುಟ್ಟಿಸುವ ರಕ್ಷಿಸುವ ಗುಣವನ್ನು ನೆಟ್ಟನ ವಿಷ್ಣುವಿಗೆ, ರುದ್ರನೆನಿಪ್ಪ ಮಹಿಮಂಗೆ ಅಂದರೆ ಹುಟ್ಟಿಸುವ ರಕ್ಷಿಸುವ ಗುಣಗಳನ್ನು
ವಿಷ್ಣುವಿಗೆ ರುದ್ರನಿಗೆ ಕೊಟ್ಟನು. ಕಟ್ಟಳೆಯ ನಳವಡಿಸಿ ಪಟ್ಟವ ಕಟ್ಟಿ ಕರುಣಿಸಿ ಮೆರದ ನೆಮ್ಮಯ ಗುರು ಗುಹೇಶ್ವರನು. ಅಂದರೆ ಗುರು ಗುಹೇಶ್ವರನು ಹುಟ್ಟಿಸುವ, ರಕ್ಷಿಸುವ, ಭಕ್ಷಿಸುವ, ಕಟ್ಟಳೆಯನ್ನು ಅಳವಡಿಸಿ ಪಟ್ಟವ ಕಟ್ಟಿದನು ಎಂದು ಅರ್ಥ. ಮಹಾಸ್ವಾಮಿಗಳು ಕ್ಷಮಿಸಬೇಕು, ಪ್ರಭುಲಿಂಗ ಲೀಲೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೇಳಬಾರದು. ಅಧಿಕ ಪ್ರಸಂಗಿ, ನೀನು ಯಾರೋ? ನಾನು ಪ್ರಭುಲಿಂಗ ಲೀಲೆಯನ್ನು ನನ್ನ ಜೀವನ ಧ್ಯೇಯವನ್ನಾಗಿ ಇಟ್ಟುಕೊಂಡವನು. ನೀನು ನನ್ನಲ್ಲಿ ತಪ್ಪು ಕಂಡು ಹಿಡಿದೀಯಾ? ಹೌದು, ಚಾಮರಸ ಕವಿಯ ಬಗ್ಗೆ, ಅವರ ಕವಿತೆಯ ಬಗ್ಗೆ ತಾವು ಹೇಳಿದಾಗಲೇ ನನಗೆ ಕಸಿವಿಸೆ ಆಯಿತು. ಅಂದರೆ ಷಟ್ಪದಿ ಅಂದರೆ ದುಂಬಿಯಲ್ಲ, ಭಕ್ತಿ ಸ್ಥಳ, ಮಾಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣಸ್ಥಳ, ಐಕ್ಯ ಸ್ಥಳ ಅನ್ನೋ ಆರು ಸ್ಥಳಗಳು. ಅಷ್ಟೇ ಅಲ್ಲ, ಚಾಮರಸ ಕವಿಯ ಕಾವ್ಯದಲ್ಲಿ ಪಾಂಡಿತ್ಯ ಪ್ರತಿಭೆಗಿಂತ ಭಕ್ತಿಯ ಪ್ರಭಾವ ಹೆಚ್ಚು, ಕವಿತಾ ಚಾತುರ್ಯಕ್ಕಿಂತ ಕಥೆಯ ಮಾಧುರ್ಯ ಹೆಚ್ಚು, ಪ್ರಾಸ ಅನುಪ್ರಾಸಗಳಿಗಿಂತ ಭಕ್ತಿ ಮುಕ್ತಿಗಳ ಸಾಧನ ವಿಧಾನಗಳೇ ಹೆಚ್ಚು. ಸರಿಪರೇ, ಹಿರಿಯರ ಮುಂದೆ ಹಾಗೆಲ್ಲ ಮಾತನಾಡಬಾರದು. ಓಹೋ, ಶರೀಫಾ ಅಂದ್ರೆ ಅನ್ಯ ಧರ್ಮೀಯ. ನಮ್ಮ ವೀರಶೈವ ಧರ್ಮದ ಬಗ್ಗೆ ನಿನಗೇನು ಗೊತ್ತು ಮೂಢ? ವೀರಶೈವ ಧರ್ಮದ ಬಗ್ಗೆ ನಿಮಗೆ ನಿಜವಾದ ಅರಿವಿದ್ದರೆ ನನ್ನನ್ನು ಅನ್ಯ ಧರ್ಮೀಯ ಎಂದು ಹೇಳ್ತಿರಲಿಲ್ಲ. ಮೊದಲು ನೀವು ಪ್ರಭುಲಿಂಗ ಲೀಲೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರವಚನ ಮಾಡಿ. ಎಚ್ಚರ ತಪ್ಪಿ ಓದಿದರೆ ಶಿವ ಮೆಚ್ಚೋಲ್ಲ. ಏನು, ನಾನು ಅರ್ಥ ಮಾಡಿಕೊಳ್ಳದೆ ಪ್ರವಚನ ಮಾಡ್ತಾ ಇದ್ದೀನಾ? ಅಷ್ಟೇ ಅಲ್ಲ, ಪದ್ಯದ ಒಂದು ಪಾದವನ್ನೇ ಬಿಟ್ಟು ಹೇಳಿದ್ದೀರಿ. ನಿನಗೆ ಪ್ರಭುಲಿಂಗ ಲೀಲೆಯ ಬಗ್ಗೆ ಗೊತ್ತಾ? ಆರು ಶಾಸ್ತ್ರಗಳು, 18 ಪುರಾಣಗಳು ನನ್ನ ಬಗಲಲ್ಲಿ, ಪ್ರಭುಲಿಂಗ ಲೀಲೆ ನನ್ನ ತಲೆಯ ಮೇಲೆ ಎಂದು ಭಾವಿಸು. ನಾನು ಪ್ರಭುಲಿಂಗ ಲೀಲೆಯಲ್ಲಿ ಇರುವ 1111 ಪದ್ಯಗಳನ್ನು ಕಂಠಪಾಠ ಮಾಡಿದ್ದೀನಿ. ನಾನು ಪದ್ಯದಲ್ಲಿ ಯಾವ ಪಾದವನ್ನು ಬಿಟ್ಟೆ? ಹುಟ್ಟಿಸುವ, ರಕ್ಷಿಸುವ, ಭಕ್ಷಿಪ ಅನ್ನೋ 4ನೇ ಪಾದ ಬಿಟ್ಟಿದ್ದೀರಿ. ಅಷ್ಟೇ ಅಲ್ಲ, ಅರ್ಥವನ್ನು ಸರಿಯಾಗಿ ಹೇಳಲಿಲ್ಲ, ಪದಗಳನ್ನು ಸರಿಯಾಗಿ ವಿಂಗಡಿಸಲಿಲ್ಲ. ಅಂದ್ರೆ ಹುಟ್ಟಿಸುವ, ರಕ್ಷಿಸುವ ಗುಣವನ್ನು ವಿಷ್ಣುವಿಗೆ ರುದ್ರನಿಗೆ ಕೊಟ್ಟನು ಅಂತ ಹೇಳಿದ್ರಿ, ಅದು ತಪ್ಪು. ಹುಟ್ಟಿಸುವ, ರಕ್ಷಿಸುವ ಗುಣವನ್ನು ವಿಷ್ಣುವಿಗೆ, ರುದ್ರನ ನಿಪ್ಪ ಮಹಿಮಂಗೆ ಹುಟ್ಟಿಸುವ, ರಕ್ಷಿಸುವ, ಭಕ್ಷಿಪ ಕಟ್ಟಳೆಯ ಅಳವಡಿಸಿ ಎಂದು ಹೇಳಬೇಕು. ಇಲ್ಲದಿದ್ದರೆ ಅರ್ಥವು ಅನರ್ಥವಾಗುತ್ತೆ. ಚಾಮರಸ ಕವಿಗಳೇ ಹೇಳಿದಂತೆ ಕಬ್ಬಿನ ಎಲೆಗಳನ್ನು ತಿಂದು ತೃಪ್ತಿ ಪಡುವ ಕುರಿಯಂತೆ ಆಗದೆ ಕಬ್ಬಿನ ರಸವನ್ನು ಹೀರಿ ಸವಿಯುವ ಆನೆಯಂತೆ ಭಕ್ತಿಯನ್ನು ಆಚರಿಸಬೇಕು. ನೀವು ಅದೇ ತರ ಪ್ರಭುಲಿಂಗ ಲೀಲೆಯ ಹೊರಗಿನ ಅರ್ಥ ಹೇಳಿದರೆ ಸಾಲದು, ಅದರ ಅಂತರಾರ್ಥ ಅರ್ಥ ಮಾಡಿಕೊಂಡು ಪ್ರವಚನ ಮಾಡಬೇಕು. ಪ್ರಭುಲಿಂಗ ಲೀಲೆಯನ್ನು ಓದುವಾಗ ಎಚ್ಚರವಿರಬೇಕು. ಓದುವವಗ ಎಚ್ಚರಿರಬೇಕು ಪ್ರಭುಲಿಂಗ ಲೀಲಾ, ಓದುವವಗ ಎಚ್ಚರಿರಬೇಕು ಪ್ರಭುಲಿಂಗ ಲೀಲಾ, ಓದುವವಗ ಎಚ್ಚರಿರಬೇಕು. ಅಭವ ಮೆಚ್ಚುವ ತೆರದೊಣರ್ಥವ ಶುಭದಿ ಕೆಡಿಸದೆ ಓದಲವನಿಗೆ, ಅಭವ ಮೆಚ್ಚುವ ತೆರದೊಳರ್ಥವ ಶುಭದಿ ಕೆಡಿಸದೆ ಓದಲವನಿಗೆ, ಉಭಯ ಭೇದವ ಕಳಿದು ಸ್ವರ್ಗದ ಸಭೆಯವರು ಹೌದೆನ್ನುತ್ತಿರಲು, ಓದುವವಗ ಎಚ್ಚರಿರಬೇಕು ಪ್ರಭುಲಿಂಗ ಲೀಲಾ, ಓದುವವಗ ಎ
ಎಚ್ಚರಿರಬೇಕು. ಭಕ್ತಿ ಭೂಮಿಯ ಬೆಳೆಯ ಬೆಳೆದವಗೆ ಬಹುಯುಕ್ತಿಯಿಂದಲೇ ಮುಕ್ತಿ ನಲನೆಯ ಒಲಿಸಿ ತಿಳಿದವಗೆ ಭಕ್ತಿ ಭೂಮಿಯ ಬೆಳೆಯ ಬೆಳೆದವಗೆ ಬಹುಯುಕ್ತಿಯಿಂದಲೇ ಮುಕ್ತಿ ನಲನೆಯ ಒಲಿಸಿ ತಿಳಿದವಗೆ ವ್ಯಕ್ತವಾದ ವಿರಕ್ತ ಮಾರ್ಗದಿ ತತ್ವಜ್ಞಾನದಿ ಮೆರೆವ ಮಹಿ ಮರಿಗೆ ಐಕ್ಯವುಳ್ಳ ಶಿವೈಕ್ಯ ಭಾವದಿ ಲಕ್ಷ್ಯದೊಳು ನಿಜ ಲಕ್ಷ್ಯವ ನೀಡುತ್ತಲಿ ಓದುವವಗ ಎಚ್ಚರಿರಬೇಕು ಪ್ರಭುಲಿಂಗಲೀಲ ಓದುವವಗ ಎಚ್ಚರಿರಬೇಕು. ಸಾಧುಗಳು ಸಂಯಂಬ ಪರಿಯಿಂದ ಸದ್ಗುರು ಕಟಾಕ್ಷರಿ ನಾದಸ್ವರ ಸಂಗೀತ ಹಿತದಿಂದ ಸಾಧುಗಳು ಸಂಯಂಬ ಪರಿಯಿಂದ ಸದ್ಗುರು ಕಟಾಕ್ಷರಿ ನಾದಸ್ವರ ಸಂಗೀತ ಹಿತದಿಂದ ಮೇದಿನಿಗೆ ಶಿಶುನಾಳದೀಶನ ಆದಿಸಿಂಹಾಸನದ ವಿಸ್ತಾರ ಓದಿಯಲ್ಲಮ್ಮನ ಪಾದ ಸ್ಮರಿಸುತ್ತ ಮೋದದಿಂದಲೂ ಹಾದಿ ಹಿಡಿದು ಓದುವವಗ ಎಚ್ಚರಿರಬೇಕು ಪ್ರಭುಲಿಂಗಲೀಲ ಓದುವವಗ ಎಚ್ಚರಿರಬೇಕು ಪ್ರಭುಲಿಂಗಲೀಲ ಓದುವವಗ ಎಚ್ಚರಿರಬೇಕು.